ತೊಂದರೆ ಅಂದರೆ ನಮ್ಮ ಆನೇಕಲ್ ತಾಲೂಕಿಗೆ ನಮ್ಮ ಮಣಕನಹಳ್ಳಿ ಪಂಚಾಯತಿ ಗರೀಬ್ ಬಡವನ ಪಂಚಾಯತಿ ಇದು ಹತ್ತು ರೂಪಾಯಿ ಕೂಲಿ ಮಾಡಿ ಒಂದು ಮಗನ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಂದ್ರೆ ಹತ್ತು ರೂಪಾಯಿಗೂ ಹಿಂಸೆ ಹಿಂಸೆ ಇದೆ ನಮಗೆ. ಅಂಥದ್ರಲ್ಲಿ ನಮ್ಮ ಇದರಲ್ಲಿ ಒಟ್ಟು ನಮ್ಮ ತಾಲೂಕು ಮಟ್ಟಕ್ಕೆ ಇಲ್ಲ ಅಂಥದ್ದು ನಮ್ಮ ಪಂಚಾಯತಿಯಲ್ಲಿ ಇಲ್ಲ. ಅವ್ರನ್ನ ಯಾರೋ ವಿದೇಶದಿಂದ ಇರೋರನ್ನ ತಗೊಬಂದು ಕೊರೋನಾ ತಗೊಂಬಂದು ನಮಗೆ ಹಾಕ್ಬಿಟ್ರೆ ನಮ್ಮ ಮಕ್ಕಳು ಮರಿ ಬದುಕೋದಂಗೆ. ನಾವು ಮೂರು ಕಾಸು ಕೂಲಿ ಇಲ್ಲ, ನಮಗೆ ಕೂಲಿ ಇಲ್ದಿರ ಗತಿಗೆ ಬಡವರು ಆಗ್ಬಿಟ್ಟಿದ್ದೀವಲ್ಲ. ಇವ್ರು ತಗೊಂಬಂದು ವಿದೇಶದಿಂದ ತಗೊಂಬಂದು ಇನ್ನು ಬೇರೆ ಕಡೆ ಹಾಕ್ರಿ, ಇಲ್ಲ ನಮ್ಮ ತಾಲೂಕಿನವ್ರು ಯಾರಾದರೂ ಇದೆಯಾ ಅವ್ರನ್ನ ಹಾಕಿ. ನಮ್ಮ ತಾಲೂಕಿನವ್ರು ಇಲ್ಲೇ ಇಲ್ಲಿ, ನಮ್ಮ ತಾಲೂಕಿನವ್ರು ಕೊರೋನಾ ಬಂದಿರು ಇದೆಯಾ ಅವ್ರನ್ನ ಹಾಕಿ ಇಲ್ಲಿ. ಅವ್ರು ನಮ್ಮ ತಾಲೂಕಿನವರು, ನಮ್ಮ ಮಕ್ಕಳು ಯಾರಾದ್ರು ಯಾವುದೋ ತಾಲೂಕಿನವ್ರು ಯಾವುದೋ ಡಿಸ್ಟ್ರಿಕ್ಟ್ನವ್ರು ಹಾಕಿ ಯಾಕೆ ಹಾಕ್ಬೇಕು? ಅವ್ರ ಡಿಸ್ಟ್ರಿಕ್ಟ್ನಾಗ ಅವ್ರನ್ನ ಹಾಕಿ, ನಮ್ಮ ತಾಲೂಕಿನವ್ರು ನಮ್ಮನ್ಗೆ ಹಾಕಿ ಹಾಕಿ ಅವ್ರನ್ನ ನಮ್ಮ ತಾಲೂಕಿನವ್ರು ಯಾರಾದ್ರೂ ಇದ್ರೆ ಹಾಕಿ ನಾವು ಅವ್ರನ್ನ ಸೇರಿಸ್ಕೊಳ್ತೀವಿ. ನಮ್ಮ ಬೇಡಿಕೆ ಇಲ್ಲಿ ಬರಬಾರದು. ನಮ್ಮ ತಾಲೂಕಿನವ್ರ ಮಕ್ಕಳು ಓದಿರೋರು ಅಲ್ಲಿಂದ ಬಂದಿರೋರು ಯಾರಾದರೂ ಇದ್ರೆ ನಮ್ಮ ತಾಲೂಕಿನವ್ರು ಬರ್ರಿ, ಅವ್ರಿಗೆ ನಾವು ರಕ್ಷಣೆ ಕೊಡಲೇಬೇಕು. ಇದು ನಮ್ಮ ಧರ್ಮ. ಬೇರೆ ಕಡೆ ಆ ಕಡೆ ಹೋಗಲಿ, ಅವರು ಇಲ್ಲಿಗೆ ಯಾಕೆ ಬರ್ಬೇಕು? ಅವರು ನಮ್ಗೆ ಮಕ್ಕಳು ಮರೀಲಿ, ಎದ್ರೆ ಅಲ್ಲಿ ಓಡು ಓಡಾಡಬೇಕು. ನಾವೇನ್ರಿ ಮಾಡೋದು? ಪಂಚಾಯತಿಗೆ ಅರ್ಜಿ ಕೊಟ್ಟಿದೆ, ಪಂಚಾಯತಿಗೆ ಅರ್ಜಿನೂ ಕೊಟ್ಟಿದೆ, ಪಂಚಾಯತಿ ಮುಖಾಂತರ ಎಲ್ಲ ಮಾಡವ್ರೆ. ಮತ್ತೆ ತಗೊಂಬಂದಿವ್ರಿ, ಹಾಕ್ದವ್ರ ಜನ ಮೇಲೆ ಹಾಕ್ಬೇಕು, ಅದು ಒಪ್ಕೊಂತೀವಿ ರೀ. ನಮ್ಮ ನಮ್ಮ ಪಂಚಾಯತಿನ ಬಂದು ಈಗ ಒಂದು ಪಾರ್ಟಿ ಸೆಕ್ಷನ್ ಮಾಡ್ತೀವಿ ಅಂದ್ರೆ ಸಾಹೇಬರು ಆಯಿತು, ರಾಮನಗರದಲ್ಲಿ ಆಕ್ರಿ ಮಾಡಿಲ್ಲ ಹೋಗಿ, ಕುಮಾರಸ್ವಾಮಿ ನೀವು ಡಿ ಕೆ ಚಳದಲ್ಲಿ ಮಡಗಿಲ್ಲ ಯಾಕ್ರಿ ಮಾಡಿರಲಿ ಅವ್ರನ್ನ, ಅಲ್ಲಿ ಯಾಕ್ರಿ ಮಾಡಿಲ್ಲ ಅವ್ರನ್ನ, ಯಾಕೆ ರೈತರ ಮಕ್ಕಳು ನಾವು ಅಮಾಯಕ್ರೇನ್ರಿ? ನಮ್ಮನ್ನ ತಗೊಂಬಂದು ನೀನು ಪಲ್ಯ ಕೊಡೋದು, ಒಂದು ಪಾರ್ಟಿ ಸೆಕ್ಷನ್ ಮಾಡ್ತೀನಿ ಅಂತ ಕೇಳ್ತೀರಲ್ಲ ಸಾಹೇಬ್ರು, ಮಾಡಲಿ ನಿಂತ್ಕೊಳ್ತೀವಿ, ಎಲ್ಲ ನಿಂತ್ಕೊಳ್ರಪ್ಪ, ಮಾಡಿಬಿಡ್ಲಿ ಅವರು.